ಬಿ ವೈ ವಿಜಯೇಂದ್ರ ಅವರ ಹಣೆ ಬರದಲ್ಲಿ ಬರೆದಿದ್ರೆ ಅವರು ಮಂತ್ರಿ ಯಾಕ್ರಿ ಮುಖ್ಯಮಂತ್ರಿನೇ ಆಗ್ತಾರೆ. ಕೇವಲ ಯಡಿಯೂರಪ್ಪ ಅವರ ಮಗ ಅಲ್ಲ, ಯುವ ಸಮೂಹದ ಒಬ್ಬ ಜನನಾಯಕನಾಗಿ ಇಡೀ ರಾಜ್ಯದಲ್ಲಿ ನೀವು ಚಾಮರಾಜನಗರದಿಂದ ಬೀದರ್ ತನಕ ಹೋದ್ರು ಅವ್ರದೇ ಆದ ಅಭಿಮಾನಿಗಳಿದ್ದಾರೆ. 50,000ಕ್ಕಿಂತ ಒಂದು ಮತ ಕಡಿಮೆ ಬಂದ್ರೆ ಕೂಡ ನಾನು ರ್ಯಾಂಕ್ ಸ್ಟೂಡೆಂಟ್ ಅಂತ ಹೇಳೋದಿಲ್ಲ, ಆದರೆ ಡೆಫಿನೆಟ್ಲಿ ಡಿಸ್ಟಿಂಕ್ಷನ್ ಸ್ಟೂಡೆಂಟ್. ಟಾರ್ಗೆಟ್ 150 ಬರಬೇಕು ಅಂದ್ರೆ ಈ ಬಾರಿ ನಡೆಯುವಂತ ಚುನಾವಣೆಯಲ್ಲಿ ನೀವು ಮಾಧ್ಯಮದ ಮಿತ್ರರು ತೋರಿಸುವಂತ ಸನ್ನಿವೇಶ ಬರುತ್ತೆ, ಕಾದ್ ನೋಡಿ. ಅದು ಹೆಂಗೆ ಇಷ್ಟೊಂದು ಕಾನ್ಫಿಡೆನ್ಸ್ ಪ್ರೀತಮ್ ಗೌಡರಿಗೆ? ಅದು ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್? ಪ್ರೀತಮ್ ಗೌಡ ಏನೋ ಆಕಸ್ಮಿಕವಾಗಿ ಸಾಂದರ್ಭಿಕವಾಗಿ ಗೆದ್ದುಬಿಟ್ಟಿದ್ದಾನೆ. ಪ್ರೀತಮ್ ಗೌಡನ ಶಕ್ತಿ ಏನು ಅನ್ನೋದ್ರ ಬಗ್ಗೆ ಕುತೂಹಲಗಳಿತ್ತಿತ್ತು. ಒಂದಷ್ಟು ಜನ ಅವ್ರ ಮನೇಲಿ ಕೂತ್ಕೋತಾರೆ, ಗುರು ಲೀಡ್ ಲೆಗ್ ಹಾಕೊಳ್ಳಿ ನೀವು ಅಂತ ಹೇಳ್ತಾರೆ. ಪ್ರೀತಮ್ ಗೌಡ ಆಕಸ್ಮಿಕ ಅಲ್ಲ, ಕೊಟ್ಟರೆ ಅವಕಾಶ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ತೋರಿಸ್ಕೊಟ್ಟಿದ್ದಾರೆ. ಒಳ್ಳೆ ಸ್ಟ್ರೈಕ್ ರೇಟ್ ಇರೋ ಪ್ಲೇಯರ್ ಅಪ್ಪ, ಫಾರ್ಮೆಟ್ ಯಾವ್ದಾದ್ರೆ. ಮಾಜಿ ಪ್ರಧಾನಿಗಳ ತವರು ಜಿಲ್ಲೆ, ಮಗ ಎರಡು ಬಾರಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು, ರೇವಣ್ಣ ಅವ್ರು ನಾಲ್ಕು ಸಲ ಮಂತ್ರಿ, 7-6 ಜನ ಶಾಸಕರು. ಅಷ್ಟೂ ಜನರ ವಿರೋಧಿ ಯಾರಪ್ಪ ಅಂತ ಹೇಳಿದ್ರೆ ಒಬ್ಬ ಸಾಮಾನ್ಯ ಕುಟುಂಬದ ಸಾಮಾನ್ಯ ಭಾರತೀಯ ಜನತಾ ಪಾರ್ಟಿಯ ಶಾಸಕ. ಅಂತಿಮ ರಿಸಲ್ಟ್ ಏನು ಅನ್ನೋದು ಅವ್ರು ಗೊತ್ತಾಗ್ಬಿಟ್ಟಿದೆ. ದೇವರು ವರ ಕೊಡ್ತಿಲ್ಲ, ಸರ್ವೇನು ಅವ್ರ ಪರ ಇಲ್ಲ. ಫಾರ್ಮುಲಾದ ಸೀಕ್ರೆಟ್ ಏನು? ಅವ್ರ ಜೊತೆ ಓಡಾಡೋಂತ ಪಟಲಂಗಳು, ಕ್ಯಾಂಡಿಡೇಟ್ ಮಾಡಬೇಕು ಅಂತ ವೈಟ್ ಪ್ಯಾಂಟ್ ವೈಟ್ ಶರ್ಟ್ ಒಂದ್ 10 ಜನ ಅವ್ರ ಜೊತೆ ಇರ್ತಾರೆ. ರಿಯಲ್ ಆಟ ಈ ಸಲ ಶುರು ಆಗುತ್ತೆ ಅಂತ ಹೇಳ್ತಾರೆ. ಇದು ಹೊಳೆ ನರಸೀಪುರ ಚಂದ್ರಪಟ್ಟಣ ತರ ಅಲ್ಲ, ಇದು ಪಾಳ್ಯಗಾರಿಕೆ ಸಂಸ್ಕೃತಿಗೆ ಒಗ್ಗಲ್ಲ. ಹಾಸನ ವಿಧಾನಸಭಾ ಕ್ಷೇತ್ರ ಸರ್ವಾಧಿಕಾರಿ ಧೋರಣೆಗೆ ಒಗ್ಗೋದಿಲ್ಲ, ಕುಟುಂಬ ರಾಜಕಾರಣಕ್ಕೆ ಒಗ್ಗೋದಿಲ್ಲ. ನಾನು ಹೇಳಿದ್ದೆ ಆಗೋದು, ಈ ಧೋರಣೆಗೆ ನಮ್ಮ ವಿಧಾನಸಭಾ ಕ್ಷೇತ್ರದ ಮತದಾರರು ಸೊಪ್ಪು ಹಾಕಲ್ಲ, ಉಪ್ಪು ಹಾಕಲ್ಲ, ಅದು ಖಾಲಿ ಬಾತ್ ಆಗಿರುತ್ತೆ. ಕೇವಲ ಹಣಬಲದಿಂದ ಮಾತ್ರ ರಾಜಕೀಯ ಮಾಡೋದಲ್ಲ. ಹಂಗಾರೆ ಒಂದು ಹೋಟೆಲ್ ಸೋಲಿಸ್ತೀರಾ? ಈ ಸಲ ಬಿಜೆಪಿಗೆ ಎಷ್ಟು ಸೀಟ್? 155 ಆದ್ರೂ ಹೆಚ್ಚಿಗೆ ಆಶ್ಚರ್ಯ ಪಡಬೇಡಿ, 145 ಆದ್ರೂ ಬೇಜಾರಾಗ್ಬೇಡಿ. ಯಾವುದೇ ಕಾರಣಕ್ಕೂ ಈ ಸಲ ಆಪರೇಷನ್ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಾ? ಅವ್ರಿಗೆ ಅವರೇ ಆಪರೇಷನ್ ಮಾಡ್ಕೊಳ್ತಿದ್ದಾರೆ, ಡಾಕ್ಟರ್ಗಳಿಬ್ರು ಅಲ್ಲೇ ಇದ್ದಾರೆ. ಕುಮಾರಣ್ಣ ರೇವಣ್ಣಂಗ ಆಪರೇಷನ್ ಮಾಡ್ತಾರೆ, ರೇವಣ್ಣ ಕುಮಾರಣ್ಣಂಗ ಆಪರೇಷನ್ ಮಾಡ್ತಾರೆ. ಡೆಲ್ಲಿಲಿ ಅರವಿಂದ್ ಕೇಜ್ರಿವಾಲ್ ಹೇಳ್ತಿದ್ರಲ್ಲ ಇವಿಎಂ ಮಿಷಿನ್ ಅಂತ, ಆ ರೀತಿ ಹೇಳಕ್ ಹೋಗ್ಬೇಡಿ. ದಯಮಾಡಿ ಈ ಸಲ ರಾಜ್ಯದ ಜನ ತೀರ್ಮಾನ ಮಾಡಿದರೆ ಭಾರತೀಯ ಜನತಾ ಪಾರ್ಟಿಗೆ ಆ ರಿಸಲ್ಟ್ ಅನ್ನು ಕೊಡ್ತಾರೆ. ನೀವು ಯಾರ ನಾಯಕತ್ವ ಯಾರ ನಾಯಕತ್ವ ಅಂತ ಹೇಳಿದ್ರೆ ಇಲ್ಲಿ ಪ್ರೀತಮ್ ಗೌಡನೇ ನಾಯಕತ್ವ. ಪ್ರೀತಮ್ ಗೌಡನೇ ಹಾಸನ ಮುಖ್ಯಮಂತ್ರಿ, ಅದರಲ್ಲೇನು ಎರಡನೇ ಮಾತೇ ಇಲ್ಲ. ತಾಯಿ ಹಾಸನಾಂಬೆ ಆಶೀರ್ವಾದ ಇದ್ರೆ ನಾನು ಮಂತ್ರಿ ಆಗ್ತೀನಿ, ನಾನು ಒಂದಿನ ಮುಖ್ಯಮಂತ್ರಿ ಆಗ್ತೀನಿ, ಅದಕ್ಕೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ.